ನಮಸ್ಕಾರ ವೀಕ್ಷಕರೇ, ನಿಮ್ಮ ನೋಡ್ತಾ ಇದ್ದೀರಾ ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಟ ಮಂತ್ರದ ಕುರಿತಾಗಿ ನಾವು ಮಾತನಾಡುತ್ತಿದ್ದೀವಿ. ಮಾಟ ಮಂತ್ರ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಇದನ್ನು ಮಾಡಲಾಗುತ್ತೆ, ನಿಜವಾಗ್ಲೂ ಕೂಡ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾ, ಹಾಗಿದ್ರೆ ಅದನ್ನು ಕಂಡುಹಿಡಿಯೋದು ಹೇಗೆ, ನಮ್ಮ ಜೀವನದಲ್ಲಿ ಆಗುವಂತಹ ಅನಾಹುತಗಳಿಗೆ ಹೇಗೆ ಸಂಭವಿಸುತ್ತೆ, ಹೀಗೆ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ, ಮಾತನಾಡ್ತಾ ಹೋಗೋಣ. ಇದೆ ಇವತ್ತಿನ ನಿತ್ಯ ಅನುಷ್ಠಾನದ ವಿಶೇಷ. ಹಾಗಿದ್ರೆ ಕಾರ್ಯಕ್ರಮದಲ್ಲಿ ಗುರುಗಳನ್ನು ಬರಮಾಡಿಕೊಳ್ಳೋಣ. ಯೋಗ ಗುರು, ಖ್ಯಾತ ಜ್ಯೋತಿಷಿಗಳು, ವೇದಶಾಸ್ತ್ರ ಪಾರಂಗತರಾದ ಹಂಸಶ್ರೀ ಸವಿತ್ರು ಶರ್ಮಾ ಗುರುಗಳು ನಮ್ಮ ಜೊತೆಗಿದ್ದಾರೆ. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧೇಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀಮಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲಿಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರ ಮಹೋದಯರೆಲ್ಲರಿಗೂ ಮಂಗಳವಾಗಲಿ. ಗುರುಗಳೇ, ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ರಾಜಕಾರಣಿಗಳ ಮನೆ ಮುಂದೆನೂ ಕೂಡ ವಾಮಾಚಾರ ಆಗಿದೆಯಂತೆ, ನಿಂಬೆಹಣ್ಣು ಸಿಕ್ತು, ಕುಂಕುಮ ಸಿಕ್ತು, ಮಾಟಮಂತ್ರ ಆಗಿದೆ ಅಂತಾರೆ. ಹಾಗಾದ್ರೆ ನಿಜಕ್ಕೂ ಏನು ಆ ಪದದ ಅರ್ಥ, ಏನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು ನಾವು? ನೋಡಿ, ಮೊದಲನೇದು ವಾಮಾಚಾರಕ್ಕೂ ಮಾಟಮಂತ್ರಕ್ಕೂ ಸಂಬಂಧ ಇಲ್ಲ. ಜನ ಏನು ತಿಳ್ಕೊಂಡಿದ್ದಾರೆ ಅಂದ್ರೆ, ಆಡುಭಾಷೆ ಬಂದಿದೆ. ಆಡುಭಾಷೆಯಲ್ಲಿ ಈ ಕೆಟ್ಟ ಪ್ರಯೋಗ ಮಾಡೋದಕ್ಕೆ, ಅಭಿಚಾರಿಕ ಪ್ರಯೋಗ ಮಾಟಮಂತ್ರ ಮಾಡೋದಕ್ಕೆ ವಾಮಾಚಾರ ಅಂತ ಅಡ್ಡ ಹೆಸರಷ್ಟೆ. ನಾನಾ ವಿಧವಾದ ಆಚಾರಗಳಿದೆ, ಅದು ಇನ್ನೊಂದಿನ ನೋಡೋಣ, ಇದೇ ವೇದಿಕೆಯಲ್ಲಿ ಮಾತಾಡೋಣ. ಸದ್ಯಕ್ಕೀಗ ಮಾಟಮಂತ್ರ ಅಭಿಚಾರ ಅಂದರೆ ಏನು ಅಂತಕ್ಕಂಥ ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನ. ನೋಡಿ, ಇಲ್ಲಿ ಸ್ಟುಡಿಯೋದಲ್ಲಿ ನಾನು ನೀವು ಕೂತಿದ್ದೀವಿ, ಇಲ್ಲಿರ್ತಕ್ಕಂತಹ ಕ್ಯಾಮರಾಗಳಲ್ಲಿ ಇರ್ತಕ್ಕಂತಹ ಈ ಬೆಳಕು ಸೂಸ್ತಾ ಇರತಕ್ಕಂತಹ ಬಲ್ಬುಗಳ ಹಿಂದೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಯಾವುದು? ವಿದ್ಯುತ್ ಶಕ್ತಿ. ಈ ವಿದ್ಯುತ್ ಶಕ್ತಿಯ ಸದ್ಬಳಕೆ ಇದು. ಅಂದರೆ ಇದು ಬೆಳಕು ಬರಲಿಕ್ಕೆ, ನಮ್ಮ ಮುಖ ಚೆನ್ನಾಗಿ ನಮ್ಮ ಜನರಿಗೆ ಕಾಣಲಿಕ್ಕೆ, ಆಮೇಲೆ ಇದು ಪ್ರಸಾರ ವಾಹಿನಿಯನ್ನು ತರಂಗಗಳ ಮೂಲಕ ಒಯ್ಯಲಿಕ್ಕೆ ಇಲ್ಲಿ ಬಳಸ್ತಾ ಇದ್ದಾರೆ. ಇವಾಗ ಇದೇ ಎಲೆಕ್ಟ್ರಿಸಿಟಿನ ಪ್ರತಿಭಾ ಅವರು ಬಂದು ಕೂತಾಗ ಚೇರ್ ಕೊಟ್ಟಿದ್ರು ನಾನು, ಕೂತ ತಕ್ಷಣ ಏನಾಗುತ್ತೆ ನಿಮಗದು? ಹೌದು, ಆಘಾತ, ವಿದ್ಯುತ್ ಶಕ್ತಿ ಆಘಾತ ಆಗುತ್ತೆ. ಅವಾಗ ಏನಾಗುತ್ತೆ, ಅದರಿಂದ ನಿಮಗೆ ನೋವು ಭಾವಗಳು ಗಾಯ ಆಗಬಹುದು. ಅಂದರೆ ಏನು ಹೇಳಕ್ ಹೊರಟೆ ಅಂತಂದ್ರೆ, ಒಂದೇ ಶಕ್ತಿಯನ್ನು ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ದುರ್ಬಳಕೆ ಮಾಡಿಕೊಂಡಾಗ ಅದಕ್ಕೆ ನಾವೇನು ಹೇಳ್ತೀವಿ, ಮಾಟ ಮಂತ್ರ ಅಂತ ಹೇಳಿ ಹೇಳ್ತೀವಿ. ನೋಡಿ, ನೀವೊಂದು ಬಹಳ ಹೆಸರುವಾಸಿಯಾದ ಒಂದು ಸಿನಿಮಾ ಹೇಳ್ತೀನಿ ಇಲ್ಲಿ, ಅದಕ್ಕೂ ನಮ್ಮ ಕುಟುಂಬಕ್ಕೂ ಸಂಬಂಧ ಇದೆ. ಏಟು ಎದುರೇಟು ಅಂತ ಒಂದು ಸಿನಿಮಾ ಬಂತು, ಬರೀ ಮಾಟ ಮಂತ್ರದ್ದು. ಅದು ಮೂಲದಲ್ಲಿ ದಾನಾಕ್ರೂ ಅವರು ಬರೆದಂತಹ ಕಾದಂಬರಿ. ಅದು ಮೂಲದಲ್ಲಿ ಅದರ ಹೆಸರು ಇದ್ದಿದ್ದೇನಂತಂದ್ರೆ, ನಮ್ಮ ತಾತನವರು ಹೇಳಿದ ಕತೆ ಅನಾಕ್ರೂರ್ ಅವರಿಗೆ. ಇದು ಒಂದು ಘಟನೆ. ಅದು ಏಟು ಎದುರೇಟು ಅಂತಿರಲಿಲ್ಲ, ಹೆಸರು ನಂಗೆ ಜ್ಞಾಪಕ ಬರುತ್ತೆ, ಹೇಳ್ತೇನೆ. ಧರ್ಮಪ್ರಾಣ ಮಾ ವಾಸುದೇವ ಭಟ್ಟರು ಅಂತಕ್ಕಂಥವ್ರು ನಮ್ಮ ಮಾತಾಮಹರು. ಅವರು ಅನಾಕ್ರೂರವರು ನಮ್ಮ ಅಜ್ಜನ ಮನೆಗೆ ಬಂದಾಗ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ನಡೆದಂತಹ ಒಂದು ಘಟನೆಯನ್ನು ಹೇಳಿದ್ದು. ಅದು ಆ ತೊಂದರೆಯನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿ ಉಪಾಸನೆಯನ್ನು ಮಾಡ್ತಾ ಇದ್ದು, ಅಂದ್ರೆ ಆರಾಧನೆ ಮಾಡ್ತಿದ್ದು ಮಹಾಗಣಪತಿಯನ್ನು. ಆತ ಊರಲ್ಲಿರ್ತಕ್ಕಂಥವ್ರಿಗೆ ಬಾಯಿ ಬಿದ್ದೋದಂಗೆ ಮಾಡೋದು, ಕಾಲ್ ಬಿದ್ದೋದಂಗೆ ಮಾಡೋದು, ವಶೀಕರಣ ಮಾಡ್ಕೊಳ್ಳೋದು, ಈ ತರ ಎಲ್ಲ ಇದು ನಡೆದಿರ್ತಕ್ಕಂಥದ್ದು. ಹೌದು, ಅಂದ್ರೆ ಇದನ್ನ ಯಾಕೆ ನಾನು ಉಲ್ಲೇಖ ಮಾಡದೆ, ಏನೋ ಮಾತಾಮಹರದು ಅಥವಾ ಅನಾಕ್ರೂರವರು ಬರ್ತಿರ್ತಕ್ಕಂತಹ ಈ ಕಾದಂಬರಿಯನ್ನು ಅಂತಂದ್ರೆ, ಮಹಾಗಣಪತಿ ಪೂಜೆ ನೀವು ಮಾಡ್ತೀರೋ ಇಲ್ವೋ? ಮಾಡ್ತೀವಿ. ನಾನು ಮಾಡ್ತೀನೋ ಇಲ್ವೋ? ನಾನು ಮಾಡ್ತೀನಿ. ನೋಡ್ತಾ ಇರತಕ್ಕಂಥ ಮಹಾಜನರಲ್ಲಿ ಮಹಾಗಣಪತಿ ಪೂಜೆಯನ್ನು ಮಾಡದೇ ಇರತಕ್ಕಂಥವನೇ ಇಲ್ಲ, ಆದ್ಯ ಪೂಜ್ಯ ಅವನು. ಅಂದರೆ ಎಲೆಕ್ಟ್ರಿಸಿಟಿ ತರ ಆ ಶಕ್ತಿಯನ್ನು ನೀವು ಏನಕ್ಕೆ ಬಳಕೆ ಮಾಡ್ಕೋತೀರಿ? ನೀವು ಬೆಳಕು ಕೊಡ್ಲಿಕ್ಕೆ ಮಾಡ್ತೀರಾ, ಅಡುಗೆ ಮಾಡ್ಲಿಕ್ಕೆ ಮಾಡ್ತೀರಾ, ಫ್ಯಾನಿಂದ ಗಾಳಿ ಬರ್ಲಿಕ್ಕೆ ಮಾಡ್ಕೋತೀರಾ, ನಿಮ್ಮ ಎಸಿಯನ್ನು ನೀವು ಓಡಿಸ್ಲಿಕ್ಕೆ ಮಾಡ್ಕೋತೀರಾ, ನಿಮ್ಮ ವಾಹನವನ್ನು ಚಲಾಯಿಸಕ್ಕೆ ಮಾಡ್ಕೋತೀರಾ, ಅಥವಾ ಯಾರಿಗನ್ನ ಶಾಕ್ ಕೊಡ್ಸಕ್ಕೆ ಮಾಡ್ಕೋತೀರಾ? ಇದು ಅವರವರ ಮನಸ್ಥಿತಿಯ ಮೇಲೆ ಇದು ನಿರ್ಭರವಾಗುತ್ತೆ, ಆಧಾರ ಪಡುತ್ತೆ. ಹಾಗೆ ಈ ಮಾಟಾಮಂತ್ರ ಅಂತಕ್ಕಂಥದ್ದೇನು ಅಂದರೆ, ಯಾವುದೋ ಒಂದು ದೈವ ಚೈತನ್ಯವನ್ನು, ಯಾವುದೋ ಒಂದು ದೈವ ಶಕ್ತಿಯನ್ನು ಒಬ್ಬ ಮನುಷ್ಯನಿಗೋ ಅಥವಾ ಒಂದು ಪ್ರಾಣಿಗೋ ಅಥವಾ ಒಂದು ಮನೆತನಕ್ಕೋ ತೊಂದರೆ ಆಗುವ ರೀತಿಯಲ್ಲಿ ಏರ್ಪಾಡು ಮಾಡತಕ್ಕಂತಹ ಒಂದು ಕ್ರಿಯೆ ಇದೆಯಲ್ಲ, ಇದಕ್ಕೆ ಅಭಿಚಾರ, ಕ್ಷುದ್ರಾಭಿಚಾರ, ಮಹಾಭಿಚಾರ, ಸದ್ಯೋಭಿಚಾರ, ಹೀಗೆ ನಾನಾ ವಿಧವಾದಂತಹ ಒಂದು ಹೆಸರುಗಳು ಮತ್ತು ಉಲ್ಲೇಖಗಳು ಇದೆ. ಹೇಳಿದ ತಕ್ಷಣ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನುಷ್ಯನ ಸ್ವಭಾವ ಹೇಗೆ ಗೊತ್ತಾ, ಏನೊಂದು ಕೆಲಸ ಮಾಡ್ತಿರ್ತೀವಿ, ಆಗೋದಿಲ್ಲ. ಒಂದು ತಿಂಗಳಾಯ್ತು, ಎರಡು ತಿಂಗಳಾಯ್ತು, ಮೂರು ತಿಂಗಳಾಯ್ತು. ಇವಾಗ ಮನುಷ್ಯನ ಸ್ವಭಾವ ಏನು ಅಂದ್ರೆ, ಆ ಜವಾಬ್ದಾರಿನ ತನ್ನ ಹೆಗಲ ಮೇಲಿಂದ ತೆಗೆದುಬಿಟ್ಟು ಬೇರೆ ಯಾವುದೋ ದೋಷದ ಮೇಲೆ ಹಾಕ್ತಕ್ಕಂಥದ್ದು ಒಂದು ಪ್ರತೀತಿ ಅನಾದಿ ಕಾಲದಿಂದ ಬಂದಿದೆ.
ಗ್ರಹಚಾರ ಸರಿ ಇಲ್ಲ ಮೊದಲನೆಯದು. ಎರಡನೆಯದು ಯಾರೋ ಮಾಡಿಸ್ಬಿಟ್ಟಿದ್ದಾರೆ. ನನ್ನ ಹತ್ರ ಸುಮಾರು ಜನ ಬಂದು ಕೇಳ್ತಾರೆ, ನಾನು ಹೇಳ್ತೇನೆ ಅಪ್ಪಿ ತಪ್ಪಿ ಬೇರೆ ಕಡೆ ಹೋಗ್ಬಿಡಿ ಈ ಥರ ಕೇಳಬೇಡಿ, ಅಭಿಚಾರ ಮಾಡಿದಾರ ಅಂತ ಹೇಳಿ ಬಹಳ ರೀತಿಯ ತೊಂದರೆಗಳು ಆಗುತ್ತೆ ಅಂತ ಹೇಳಿ. ಅದಕ್ಕೆ ಆಧಾರ ಬೇಕು, ಜ್ಯೋತಿಷ್ಯದಲ್ಲಾಗಬಹುದು ಅನುಭವದಲ್ಲಾಗಬಹುದು. ಯಾರಿಗಾದರೂ ಮಾಟವಾಗಿದೆ, ಮರವೆಯಾಗಿದೆ, ಮದ್ದಾಗಿದೆ, ಅಭಿಚಾರವಾಗಿದೆ, ಕ್ಷುದ್ರಾಭಿಚಾರ ಆಗಿದೆ, ಮಹಾಭಿಚಾರ ಆಗಿದೆ, ಸದ್ಯೋಭಿಚಾರ ಆಗಿದೆ ಅಂತ ನೋಡಬೇಕಾದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಆಧಾರ ಸಹಿತವಾಗಿ ನಮಗೆ ಸಿಗಬೇಕು. ಗುರುಗಳೇ, ಹಾಗಿದ್ರೆ ನಾನು ಹಳ್ಳಿಗಳ ಕಡೆ ಆಡುಭಾಷೆಯಲ್ಲಿ ನೋಡೋದಾದ್ರೆ ಮನೆಯಲ್ಲಿ ಏನಾದರೂ ಆಗಿದೆ, ಕೆಟ್ಟದಾಗಿದೆ ಅಂದರೆ ಪ್ರಾಣಿಗಳ ಮೇಲೆ, ನಾಯಿ ಮೇಲೋ, ಹಸು ಮೇಲೋ, ಅಥವಾ ಬೆಕ್ಕಿನ ಮೇಲೋ ಸಾಕು ಪ್ರಾಣಿಗಳ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ. ಹೇಗೆ ಕಂಡುಹಿಡಿಯೋದು ನಾವು ಇದನ್ನು ಹಾಗಿದ್ರೆ ಅಂತ? ಇದನ್ನು ಸ್ವಲ್ಪ ಕಂಡುಹಿಡಿತಕ್ಕಂಥದ್ದು ಮೊದಲನೆಯದೇನಂತಂದರೆ, ಯಾರು ಅಧ್ಯಯನಶೀಲರಿರ್ತಾರೋ, ಯಾರು ಸ್ವಲ್ಪ ತಪಸ್ಸನ್ನು ಮಾಡಿರ್ತಾರೋ, ಯಾರು ಅನುಷ್ಠಾನಶೀಲರೋ, ಯಾರು ಸರಿಯಾದಕ್ಕಂತಹ ಒಂದು ಜ್ಯೋತಿಷ್ಯವನ್ನು ಮಂತ್ರ ತಂತ್ರಶಾಸ್ತ್ರ ಅಧ್ಯಯನ ಮಾಡಿದಾರೋ ಅವರ ಬಳಿ ಹೋಗಿ ಕೇಳಬೇಕು. ಹಿಂಗೆ ನಮಗೆ ತೊಂದರೆ ಆಗಿದೆ ಏನು ಅಂತ ಕೇಳಬೇಕು. ನೀವೇ ನಿರ್ಣಯ ಮಾಡ್ಕೊಂಡ್ಬಿಟ್ರೆ ನಮಗೆ ಮಾಟವಾಗಿದೆ, ಮರವೆ ಆಗಿದೆ, ಅಭಿಚಾರವಾಗಿದೆ ಅಂತಕ್ಕಂಥದ್ದು ಅದೇ ನಿಮಗೆ ಮಾನಸಿಕ ರೋಗವಾಗಿ ಹತ್ತುತ್ತೆ. ಮನೆ ಮೊನ್ನೆ ಒಂದು ನಿಂಬೆಹಣ್ಣು ಯಾರೋ ಬಂದು ಹೇಳಿದ್ರು ನನಗೆ, ಒಂದು 2 ವರ್ಷದ ಕೆಳಗೆ, ಗುರುಗಳೇ ನಮ್ಮ ಮನೆ ಮುಂದೆ 2 ನಿಂಬೆಹಣ್ಣು ಒಂದು ಅರಶಿನದಲ್ಲಿ ಒಂದು ಕುಂಕುಮದಲ್ಲಿ ಅದ್ದು ಇಟ್ಟು ಹೋಗ್ಬಿಟ್ಟಿದ್ರು ಅಂತ. ಏನು ಮಾಡಿದೆ, ಹೆದರಿಕೆ ಆಗ್ಬಿಡಿದೆ, ನೋಡಿ ಏನಾದರೂ ಆಗ್ಬಿಟ್ಟಿದ್ಯಾ, ಏನು ಬೇಕಾದರೂ ಮಾಡ್ತಾನೆ ಹೇಳಿದೆ. ಆ ಥರ ಹೇಳಿದ್ರೆ ಮುಂದಿನ ಸತಿ ಆದರೆ ಆ 2 ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ತೊಳೆದು ಮನೆ ಅದನ್ನು ಹೆಚ್ಚಿಬಿಟ್ಟು ಚಿತ್ರಾನ್ನವು ಪಾನಕವ ಮಾಡ್ಕೊಂಡು ಬಳಸ್ಬಿಡಿ. ಏನು ಗುರುಗಳು ಹಿಂಗೆ ಹೇಳ್ತೀರಾ ಅಂದ್ರೆ, ನಾನು ಅವರಿಗೆ ಹೇಳಿದೆ, ಯಾರಿಗಾದರೂ ಈ ಥರದ ಪ್ರಯೋಗ ಮಾಡಬೇಕು ಅಂದರೆ ಏನು ಗೊತ್ತೇನಮ್ಮ, ಮೊದಲು ಮಾಡ್ತಕ್ಕಂಥವನಿಗೆ ಮಂತ್ರಶಕ್ತಿಯೇ ಅವನ ಕರಗತವಾಗಿರಬೇಕು. ಇದು ಆಡುಭಾಷೆ ಹೇಳ್ತೇವಲ್ಲ, ಟಾಮ್ ಡಿಕ್ ಅಂಡ್ ಹ್ಯಾರಿ, ನಿಮಗೆ ಕಂಡು ಕಂಡವರು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪಾಕ್ತಿ ಅದೇನಾಗುತ್ತೆ ಅಂದರೆ ನಿಮಗೆ ಮಾನಸಿಕವಾದ ಒಂದು ಆಘಾತ, ಅದು ಮನೋರೋಗ ಆಗೋಗುತ್ತೆ. ಅದನ್ನು ನೋಡಿದ ತಕ್ಷಣ ನಮ್ಮ ತಲೆಯಲ್ಲಿ ಏನಂತಂದ್ರೆ, ಓ ನನಗೇನೋ ಆಗಿಬಿಟ್ಟಿದೆ, ನನಗೇನೋ ಮಾಡಿಬಿಟ್ಟಿದ್ದಾರೆ, ಈ ರೀತಿಯ ಒಂದು ಭಾವನೆಯಿಂದನೇ ಮನುಷ್ಯ ಹಾಳಾಗೋಗೋದು. 99% ವಿಚಾರದಲ್ಲಿ ನಾನು ಹೇಳ್ತೇನೆ, ಎಲ್ಲೋ 1000 ಜನರಲ್ಲಿ ಒಬ್ಬರಿಗೆ ಪ್ರಯೋಗ ಆಗಿರುವ ಸಾಧ್ಯತೆ ಇದೆ. ಯಾಕೆ ಅಂದರೆ ಈಗ ಎ ಅಂತಕ್ಕಂಥ ವ್ಯಕ್ತಿ ಬಿ ಅಂತಕ್ಕಂಥ ವ್ಯಕ್ತಿಗೆ ಮಾಟಾಂಬರಿ ವ್ಯಭಿಚಾರ ಮಾಡಿಸ್ಬೇಕು ಅಂದರೆ ಅವನಿಗೆ 1000 ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಮಾಡ್ತಕ್ಕಂಥ ಒಂದು ಪುಕ್ಷಟೆ ಮಾಡ್ತಾನಿಯೇ, ಅವನೇನಕ್ಕೆ ಮಾಡ್ತಾನೆ ಪುಕ್ಷಟೆ? ನಿಮಗೆ ಸಾಮಾನು ಸರಂಜಾಮು ಅವನು ಕಾಲವನ್ನು ಹರಣ ಮಾಡಿಕೊಂಡು ಮೊದಲನೇದು ಆ ಥರದ ಅನುಷ್ಠಾನ ಪರ ಆ ಥರ ವಿದ್ಯಾವಂತ ನಿಮಗೆ ಸಿಗತಾನಿಯೇ ಅದನ್ನು ಹುಡುಕಿ. ಆನಂತರದಲ್ಲಿ ಯಾರೋ ಇವ್ರಿಗೇನೋ ಮಾಟಾಮರೇವ್ ಮಾಡಿಸ್ತಾರೆ, ನಾನು ಕೇಳಿದ್ರೆ ಮೊದಲನೇ ಪ್ರಶ್ನೆ ನಾನು ಕೇಳೋದು, 1 ಕೋಟಿ ರೂಪಾಯಿ ಆಸ್ತಿ ಇಟ್ಟಿದ್ದೀರಿ? ಈ ನಿಮ್ಗೆ ಯಾರಿಗೇನಾದ್ರೂ ನಿಮ್ಗೆ ಮಾಡಿಸ್ತಾರೆ ಅಂದ್ರೆ ನನಗೆ ಲಾಭ ಆಗ್ಬೇಕಲ್ವಾ, ಅಷ್ಟು ಖರ್ಚು ಮಾಡಿ. ಲಾಭ ಇಲ್ಲದೆ ಅವನಷ್ಟು ದುಡ್ಡು ಖರ್ಚು ಮಾಡಿ, ಕಾಸು ಖರ್ಚು ಮಾಡಿ, ಯಾರ ಮೇಲೂ ಯಾರೋ ಏನಕ್ಕೆ ಪ್ರಯೋಗವನ್ನು ಮಾಡಿಸ್ತಾರೆ ಈ ಥರ? ಅದು ಭೀತಿನೇ ಮನುಷ್ಯನ ತಿಂದು ಹೋಗ್ತಾ ಇದೆ, ಭಯಾನೇ ಜನರನ್ನು ತಿಂತಾ ಇದೆ ಈ ಮಾಟಾಮರವೇದ ಭೀತಿ. ಆಮೇಲೆ ಎರಡನೇದೇನಂದ್ರೆ ನಾವು ಯಾವ ಜವಾಬ್ದಾರಿ ತಗೊಳಕ್ಕೆ ನಾವು ಸಿದ್ಧ ಇಲ್ಲ. ಮಾಟಾಮರವೇ ಮಾಡಿಬಿಟ್ಟಿದ್ದಾರೆ, ನಮ್ಗೆ ಏಳ್ರಾಟದ ಶನಿ. ಈ ಥರ ಪರಮ ಸೋಂಬೇರಿಗಳಾಗಿ ಬೇರೆಯವ್ರ ಮೇಲೆ ಬೇರೆಯದರ ಮೇಲೆ ಈ ಎಲ್ಲ ನಮ್ಮ ಜವಾಬ್ದಾರಿನ ತೂರಿ ಹೋಗೋದು ಅವಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ಮನೆ ಮಂದಿಗೆಲ್ಲ ಕನ್ವಿನ್ಸ್ ಮಾಡಿಬಿಡ್ತೀವಿ ನಾವು, ಅವ್ರಿಗೆ ಹೇಳ್ಬಿಡ್ತೀವಿ ಅವ್ರಿಗೇನಂದ್ರೆ ಅವ್ರಿಗೆ 7-8 ಶನಿ ನಮ್ಮ ಮನೆಯವರಿಗೆ, ಅದು 7.5 ವರ್ಷ ನಡೆಯುತ್ತೆ. 7.5 ವರ್ಷ ನೀವು 7-8 ಶನಿ ಅಂತ ನೀವು ಮನೆಯಲ್ಲಿ ಕೂತ್ರೆ ಬೆಡ್ಶೀಟ್ ಹೊದ್ಕೊಂಡು ಮಲಗಿದ್ರೆ ಜನ್ಮಾಂತರಕ್ಕೂ ಹಂಗೆ ಇದ್ದು ಹೋಗ್ತೀರಿ ನೀವು. ಯಾರನ್ನೋ ನಾವು ಎಲ್ಲದಕ್ಕೂ ಗ್ರಹಗತಿಗಳನ್ನಾಗಿರಬಹುದು, ಮಾಟಾಮರವೆ ಆಗಿರಬಹುದು, ಈ ಥರದ್ದೆಲ್ಲ ಅಲ್ಲ. ಇದಕ್ಕೆ ಶಾಸ್ತ್ರದಲ್ಲಿ ಆಧಾರ ಸಹಿತವಾಗಿ, ಈಗ ಯಾರೋ ಯಾರಿಗೋ ಒಬ್ಬರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ ಮಕ ನೋಡಿ ಹೇಳಲಿಕ್ಕಾಗತ್ತೆ? ಹೇಳಬಹುದು. ಗಾಯ ಆಗಿ ವಾಸಿ ಆಗದೆ ಇದ್ರೆ ಅದೇನಾಗುತ್ತೆ? ಸೂಪರ್ಫಿಷಿಯಲ್ ಸಿಂಪ್ಟಮ್ಸ್. ನೀವು ವೈದ್ಯರ ಬಳಿ ಹೋದ ವೈದ್ಯರ ಹತ್ರ ಹೋಗ್ತಿರೋ ನೀವು, ನಿಮ್ಮ ಪಕ್ಕದ ಮನೆ ಯಾರು ಆನಂದಪ್ಪ ಅಂತ ಇರ್ತಾರೋ ಅವ್ರ ಜೊತೆ ಹೋಗ್ತಿರೋ, ಅಥವಾ ಪಕ್ಕದ ಮನೆ ಸುರೇಶ್ ಜೊತೆ ಹೋಗ್ತಿರೋ ನೀವು ಅಲ್ವಾ? ಯಾರು ಓದಿರ್ತಕ್ಕಂತಹ ವೈದ್ಯರೋ, ಯಾರು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಹತ್ರೋ, ಕರ್ನಾಟಕದಲ್ಲಿ KMC ನಂಬರ್ ಯಾರಿರುತ್ತೋ ಅವ್ರ ಹತ್ರ ಹೋಗ್ಬೇಕು. ನೀವು ಹೋಗಿ ಅವರು ನಿಮ್ಮ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿ ಅದಕ್ಕೊಂದು FBS, ಆಮೇಲೆ PPBS, ಫಾಸ್ಟಿಂಗ್ ಬ್ಲಡ್ ಶುಗರು, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಮಾಡಿ, HbA1c ಅಂತ ಮಾಡಿ, ಅದಷ್ಟನ್ನು ನೋಡಿ ನಿಮಗೆ ಇದೇ ಇಲ್ಲ ಅಂತಕ್ಕಂಥ ನಿರ್ಣಯ ಮಾಡಿ ಆಮೇಲೆ ಔಷಧಿ ಕೊಡೋದೋ ಬಿಡೋದೋ ನೋಡಬೇಕು. ಅದೇ ರೀತಿಯಾಗಿ ಇಲ್ಲಿ ಮಾಟಾಮರಿವೆ ಅಭಿಚಾರ ದೋಷದ ಒಂದು ನಿರ್ಣಯ ಆಗಬೇಕು ಅಂತಂದರೆ ಅದಕ್ಕೆ ಸಶಾಸ್ತ್ರೀಯವಾದ ಆಧಾರ, ನಾನು ಹೇಳಿದ್ರು ಅದಕ್ಕೆ ಆಧಾರವನ್ನು ಕೊಡಬೇಕು. ಉದಯಾರೂಢ ಚಂದ್ರಾಣಾಂ ಗುಳಿಕೆ ಕೇಂದ್ರ ಸಂಸ್ಥೆ ಲಗ್ನ ಮಂದಯುತೋ ದೃಷ್ಟೋ ಅಭಿಚಾರ್ಯ ಮುದೀರ್ಯತಾಂ ಅಂತ ಒಂದು ಸೂತ್ರ. ಇದು ಅವಿಚಾರ ಆಗಿರೋದಕ್ಕೆ ಶಾಸ್ತ್ರದಲ್ಲಿರ್ತಕ್ಕಂತಹ ಒಂದು ಉಲ್ಲೇಖ. ಎರಡನೆಯದು ಸುಖಭಾವಗತೆ ಕೇತು ಕರ್ಮಲಗ್ನಗತೆ ಲಗ್ನಂ ಮಾಂದ್ಯ ಸಮಾಯುಕ್ತ ಅಭಿಚಾರ ಮುದೀರ್ಯತಾಂ, ಇದು ಎರಡನೇ ಶ್ಲೋಕ. ಹೀಗೆ ನಾನಾ ವಿಧವಾದ ಆಧಾರಗಳಿದೆ, ನಾನಾ ವಿಧವಾದ. ಅದಕ್ಕೆ ಸರಿಯಾಗಿರ್ತಕ್ಕಂತಹ ನಾವು ಪ್ರಶ್ನೆಯನ್ನು ನೋಡಿದಾಗ ಅಲ್ಲಿ ಆ ಗ್ರಹಕೂಟ ಕಂಡು ನಮಗೆ ಅವ್ರಿಗಾಗ್ತಾ ಇರತಕ್ಕಂಥ ತೊಂದರೆಗೂ ಅದೇಗೂ ತಾಳೆ ಆಗಬೇಕು.
ಆವಾಗ ಏನು ಆಗಿದೆ ಅಂತ ನಿರ್ಣಯ ಇದೆಲ್ಲ ನಾನು ಹೇಳಿದ ಹಾಗೆ ಈ ನನ್ನ ಜೀವನದಲ್ಲಿ ಇಷ್ಟು ವರ್ಷಗಳಲ್ಲಿ ನಾನು ನಿಜವಾದ ಅಭಿಚಾರ ಪ್ರಯೋಗ ಆಗಿರೋ ನೋಡಿದ್ರೆ ಒಂದು 10 ನೋಡಿದ್ರೆ ಹೆಚ್ಚು ಮಿಕ್ಕಿದೆಲ್ಲ ಪರಮ ಭೀತಿ ಮನೆ ಮುಂದೆ ತೆಂಗಿನಕಾಯಿ ಇಟ್ಬಿಟ್ಟಿದ್ರು ಮೂಢನಂಬಿಕೆ ಅಂತಲ್ಲ ಅವರು ಅದನ್ನು ಇರುತ್ತೆ ವಾಸ್ತವವಾಗಿ ಏನು ಮಾಡ್ತಾರೆ ಅಂದ್ರೆ ಯಾರತ್ರನು ಹೋಗ್ತಾರೆ ಹೇಳ್ತಾರೆ ನಮಗೆ ಹಿಂಗ ಒಬ್ಬ ಇದಾರೆ ನಮಗೆ ತೊಂದ್ರೆ ಮಾಡ್ತೀ ಏನೋ ಮಾಡಿದ್ರೆ ಯಾರೋ ಒಬ್ಬ ನಿಂಬೆಹಣ್ಣು ಕೊಡ್ತಾನೆ ಒಂದು 50 ರೂಪಾಯಿ ಇಸ್ಕೊಂಡಿದ ಅವರು ಮನೆ ಮೇಲೆ ಹಾಕ್ಬಿಡಿ ಅವರಿಗೆ ಸರಿ ಹೋಗ್ಬಿಡುತ್ತೆ ನಿಮಗೆ ಅವರು ಶತ್ರು ಇಲ್ಲದಂಗ ಆಗ್ಬಿಡುತ್ತೆ ನಿಮಗೆ ಅವರು ಹಾಳಾಗಿ ಹೋಗ್ಬಿಡುತ್ತಾರೆ ಅಂತ ಪಾಪ ಇವರು ನಂಬ್ಕೋತಾರೆ ಆ ನಿಂಬೆಹಣ್ಣು ಅಂತಂದ್ರೆ ಇವರು ಮನೆ ಮೇಲೆ ಹಾಕ್ತಾರೆ ಇದನ್ನೇ ಆ ಮನೆ ಹಾಕೇನೋ ಆತನು ನೋಡ್ತಾರೆ ನೋಡಿದ ತಕ್ಷಣ ಅವರು ಭಯ ಆಗೋಗುತ್ತೆ ಎಂತೆಂತ ವಿಚಾರಗಳಿದೆ ಅಂತಂದ್ರೆ ಮಾವೆಲ್ಲ ಹೇಳಬಾರದು ನಾವು ಹೇಳಿದ್ರೆ ಬಹಳ ಚೆನ್ನಾಗಿರೋದಿಲ್ಲ ನಿಂಬೆಹಣ್ಣಿಗೆ ಆಗಲೇ ಮೊದಲೇ ಪ್ರತಿ ಅಮಾಸ್ಯ ಹುಣ್ಣಿಮೆ ನಿಂಬೆಹಣ್ಣು ಕೊಡತಕ್ಕಂತ ಮಹನೀಯರು ಇದ್ದಾರೆ ನಾನು ಅದನ್ನು ವಿರೋಧ ಇಲ್ಲ ತಗೊಳ್ಳೋರು ಇದ್ದರೆ ಕೊಡೋರು ಇದ್ದರೆ ತಗೊಳ್ಳಿ ನಮ್ದೇನು ಹೋಗಬೇಕು ನಮ್ದೇನು ವಿರೋಧ ಇಲ್ಲ ವಸ್ತುನಿಷ್ಠವಾಗಿ ಹೇಳ್ತಾ ಇದ್ದೇನೆ ಆ ನೀರಲ್ಲದ್ದಿ ಅರಿಶಿನ ಕುಂಕುಮದಲ್ಲಿ ಚೆನ್ನಾಗಿ ಉರುಳಿಸಿ ಇಟ್ಟಿರ್ತಾರೆ ಬಂದವರಿಗೆ ಸುಮ್ಮನೆ ನಿಂಬೆಹಣ್ಣೆ ಕೊಟ್ಟು ಕಳಿಸ್ತಾ ಇರತಕ್ಕಂಥದ್ದು ಇದು ಯಾವ ಕೆಲಸಕ್ಕೂ ಬರೋದಿಲ್ಲ ಇದು ಯಾವುದು ಕೆಲಸಕ್ಕೂ ಬರೋದಿಲ್ಲ ಸರಿಯಾದ ಅನುಷ್ಠಾನ ಇರಬೇಕು ಅದಕ್ಕೆ ವಿಧಿ ಮತ್ತು ವಿಧಾನ ಇದೆ ಹಿಂಗೇ ಮಾಡಬೇಕು ಅಂತಿದೆ ಒಳ್ಳೆಯದಾದರೂ ಕೆಡಕಾದರೂ ಕೂಡ ಅದರಿಂದ ಇದು ಅಷ್ಟು ಸುಲಭವಾಗಿ ತಿಳ್ಕೊಳ್ಳಕ್ಕೆ ಆಗೋದಿಲ್ಲ ಇನ್ನು ಮುಂದುವರೆದು ನಾವು ಸಾಕಷ್ಟು ಹೇಗೆ ತಿಳ್ಕೊಳ್ಳೋದಕ್ಕೆ ಏನೇ ನಮಗೆ ಆಗಬಹುದು ಅಂತಕಂತದ್ದು ನೋಡಿ ಸರಿ ಗುರುಗಳೇ ಮೊದಲನೇ ಕಾಲರ್ ರೆಡಿ ಇದ್ದಾರೆ ಅಶೋಕ್ ಅಂತ ಮೈಸೂರಿನಿಂದ ನಮಸ್ತೆ ಸರ್ ನಮಸ್ತೆ ಮೇಡಂ ಯಾರ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಕೇಳಬೇಕಾಯ್ತು ಮಗಳ ಹೆಸರು ಸೌಮ್ಯ ಅಂತ ಓಕೆ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ ಓಕೆ ಓಕೆ ಹೇಳಿ ಅಶೋಕ್ ಗುರುಜಿ ಅವರೇ ನಮ್ಮ ಮಗಳ ಸ್ವಲ್ಪ ಮದುವೆ ಬಗ್ಗೆ ಕೇಳಬೇಕಾಯ್ತು ಮಗಳಿಗೆ ಎಷ್ಟು ವಯಸ್ಸು ಅವಳಿಗೆ 33 ಇವಾಗ ಅದಕ್ಕೆ ರನ್ನಿಂಗ್ ಡೈವೋರ್ಸ್ ಆಗಿದೆ ಅವಳಿಗೆ ಅದಕ್ಕೋಸ್ಕರ ಏನದು ಸರಿ ನಿಮ್ಮ ಮನೆಯ ದೇವರು ಯಾರು ಮನೆಯ ದೇವರು ಸಿದ್ದಪ್ಪಾಜಿ ಈ ಮರ ಮುಟ್ಟುಗಳಿಗೆ ಸಂಬಂಧಪಟ್ಟಂತ ಅಥವಾ ಮರಗಳಿಗೆ ಸಂಬಂಧಪಟ್ಟಂತ ಯಾವುದಾದರೂ ಕೆಲಸ ಯಾರಾದರೂ ಮಾಡ್ತಾ ಇದ್ದರಾ ನಿಮ್ಮ ಮನೆಯಲ್ಲಿ ಇಲ್ಲ ಇಲ್ಲ ಮರದ ಕೆಲಸ ಯಾರೋ ಮಾಡೋದಿಲ್ಲ ನಾನು ಹೇಳ್ತಿರೋದು ಕಾರ್ಪೆಂಟ್ರಿ ವರ್ಕ್ ಅಂತನೇ ಅಲ್ಲ ಯಾವುದಾದರೂ ಮರದಿಂದ ಈ ಹಣ್ಣು ಹಂಪಲುಗಳನ್ನು ಅದನ್ನ ಕಾಂಟ್ರಾಕ್ಟ್ ತಗೊಳ್ಳೋದು ಮಾರಾಟ ಮಾಡೋದು ಆ ತರದ ಯಾವುದು ಏನ್ ಮಾಡ್ತಿದ್ರು ನೀವು ಏನ್ ಮಾಡ್ತೀರಿ ನಾನು ರೈಲ್ವೇ ಅಲ್ಲಿ ಇದ್ದೆ ಗುರುಜಿ ನಾನು ರೈಲ್ವೇ ಅಲ್ಲಿ ರಿಟೈರ್ಡ್ ಆಗಿದ್ದೀನಿ ಸರಿ ರೈಲ್ವೇ ಅಲ್ಲಿ ಏನ್ ಮಾಡ್ತಿದ್ರಿ ಕೆಲಸ ನಾನು ಟೆಕ್ನಿಷಿಯನ್ ಆಗಿದೆ ಟೆಕ್ನಿಷಿಯನ್ ನಿಮ್ಮ ತಂದೆ ಅವರು ಏನು ಮಾಡ್ತಿದ್ರು ನಮ್ಮ ತಂದೆ ಟೈಲರ್ ಕೆಲಸ ಮಾಡ್ತಿದ್ರು ಟೈಲರ್ ಕೆಲಸ ಮಾಡ್ತಿದ್ರು ಈಗ ನಿಮ್ಮ ಮನೆ ಅಥವಾ ನಿಮ್ಮ ಮಗಳು ಇದ್ದಂತ ಮನೆ ಎಲ್ಲಿ ಮೊದಲನೇ ಮದುವೆಯಾಗಿ ಹೋಗಿದ್ದರೋ ಆ ಸ್ಥಳದಲ್ಲಿ ಆಜುಬಾಜಿನಲ್ಲಿ ದೊಡ್ಡ ಆಲದ ಮರ ಅರಳಿ ಮರ ಅದೇನಾದರೂ ಇತ್ತೆ ರಮೇಶ್ ಅವರೇ ಅರಳಿ ಮರ ಅಥವಾ ಆಲದ ಮರ ಓಕೆ ಇತ್ತ ಗೊತ್ತಿಲ್ಲ ಇರಬಹುದು ಅವರು ಕುಮಾರ್ ಗೊತ್ತಿಲ್ಲ ಸ್ವಾಮಿಯ ನಮಗೆ ಎಲ್ಲ ಇಲ್ಲಿ ನಮಗೆ ಕಂಡು ಬರ್ತಾ ಇರತಕ್ಕಂತಹದ ಒಂದು ವೃಕ್ಷಾಶ್ರಯ ಶಕ್ತಿಯ ತೊಂದರೆ ಅಂದ್ರೆ ವೃಕ್ಷದಲ್ಲಿ ಇರತಕ್ಕಂತಹ ಆಶ್ರಯ ಪಡೆದಿರತಕ್ಕಂತಹ ಯಾವುದೋ ಒಂದು ಶಕ್ತಿಯ ಒಂದು ದೃಷ್ಟಿಬಾಧೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಆ ತರ ಆಗಿರತಕ್ಕಂತಹ ಒಂದು ಸಾಧ್ಯತೆ ಇದೆ ಒಮ್ಮೆ ಮಗಳ ಎಲ್ಲಿ ವಾಸ ಇರೋದು ನೀವು ಮೈಸೂರಾ ಒಮ್ಮೆ ಮಗಳ ಜಾತಕದ ಪರಿಶೀಲನೆಯನ್ನು ಮಾಡಿಸಿ ಇದಕ್ಕೆ ಪರಿಹಾರವನ್ನು ಆನಂತರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬಹುದು ಸದ್ಯಕ್ಕೆ ನಾನೊಂದು ಪರಿಹಾರವನ್ನು ಹೇಳ್ತೇನೆ ಅರ್ಧನಾರೀಶ್ವರ ಸ್ತೋತ್ರ ಅಂತಕಂತಹ ಸ್ತೋತ್ರವನ್ನು ದಿನಕ್ಕೆ 11 ಬಾರಿ ಪಾರಾಯಣ ಮಾಡಲಿಕ್ಕೆ ಹೇಳಿ ನಿಮ್ಮ ಮಗಳಿಗೆ ಓಕೆ ಓಕೆ ದಿನಕ್ಕೆ 11 ಬಾರಿ ಪಾರಾಯಣ ಮಾಡಬೇಕು ಹೌದು ಶುಕ್ರವಾರದ ದಿವಸ ಭಾರತೀಯ ತಳಿಯ ಹಸುಗಳಿಗೆ ಆಕಳಿಗೆ ಓಕೆ ಆದರೆ ಆ ಬೆನ್ಮೇಲಿಂಗ್ ದುಬ್ಬ ಇರಬೇಕು ಸೀಮೆ ಹಸು ಅಲ್ಲ ನಮ್ಮ ಹಸು ಹಳ್ಳಿ ಕಾರು ಮಲ್ನಾಡ್ ಗಿಡ್ಡ ಗೀರೋ ಅಮೃತ ಮಹಲ್ಲು ಈ ತರದ ಹಸುಗಳಿಗೆ ತನ್ನ ಕೈಯಾರ ಹಣ್ಣನ್ನು ಅಥವಾ ಅಕ್ಕಿಯನ್ನು ಬೆಲ್ಲವನ್ನು ತಿನ್ನಿಸ್ತಾ ಬರಬೇಕು ಈ ಎರಡು ಪರಿಹಾರವನ್ನು ಸದ್ಯಕ್ಕೆ ಮಾಡಿ ಮುಂದಿನ ಎಲ್ಲಾ ವಿಚಾರಗಳಲ್ಲೂ ಆ ಮಗುವಿಗೆ ಅನುಕೂಲ ಆಗುತ್ತೆ ಮಂಗಳವಾಗಲಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಇದೀಗ ರುದ್ರೇಶ್ ಅಂತ ತುಮಕೂರಿನಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸರ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಂ ಓಕೆ ಪ್ರಶ್ನೆ ಏನಿದೆ ಗುರುಗಳಿದ್ದಾರೆ ಮಾತನಾಡಿ ಹೇಳಿ ರುದ್ರೇಶ್ ನಮಸ್ಕಾರ ಗುರುವೇ ಒಳ್ಳೆದಾಗಲಿ ನಮ್ದು ತುಮಕೂರು ಹತ್ರ ಗುಳೂರು ಸ್ವಾಮಿ ಕುಣಿಗಲ್ ತುಮಕೂರು ಹತ್ರ ಗುಳೂರು ಅಂತ ಹೇಳ್ಬಿಟ್ಟು ಸ್ವಲ್ಪ ನಮ್ ಜಮೀನು ಮಾರಾಟ ಇಕ್ಕಿದೆ ಅದ್ ಯಾಕೋ ಬರ್ತಾರೆ ಹೋಗ್ತಾರೆ ಒಂದ್ ವರ್ಷದಿಂದ ಇದಾಗ್ಬಿಟ್ಟಿದೆ ಜಮೀನು ಮಾರಾಟ ಇಕ್ಕಿದೆ ಮಾರಾಟ ಆಗ್ತಿಲ್ಲ ಮಾರಾಟ ಆಗ್ತಿ ಬರ್ತಾರೆ ಇನ್ನೇ ಅಗ್ರಿಮೆಂಟ್ ಮೇಲೆ ಹೋಗ್ತಾರೆ ಇಲ್ಲ ಅಂದ್ರೆ ಕಿತ್ತಾಗುತ್ತೆ ಹಿಂಗೆ ಒಂದ್ ಹತ್ತು ಜನ ಒಂದು ವಾಪಸ್ ಆಗಿದ್ರೆ ಅದಕ್ಕೆ ಏನ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರು ನಿಮ್ಮ ಜಮೀನಿನ ಆಜುಬಾಜು ಅಥವಾ ನಿಮ್ಮ ಜಮೀನಿನಲ್ಲಿ ಮುನಿಸ್ವಾಮಿ ಅಂದ್ರೆ ಮುನೀಶ್ವರನ ಪೂಜೆ ನಡೆಯುತ್ತಾ ಇಲ್ಲ ಇಲ್ಲ ಸರ್ ನಾವೆಂದು ಮಾಡೋದಿಲ್ಲ ಸುತ್ತಮುತ್ತ ಎಲ್ಲಾದ್ರೂ ಇದೆಯಾ ನೋಡಿ ಯಾವ್ದು ಇಲ್ಲ ನಾವ್ ಯಾವತ್ತೂ ಮಾಡೋದಿಲ್ಲ ಏನಿಲ್ಲ ನೀವು ಮಾಡೋದ್ ಬಿಟ್ಬಿಡಿ ನೀವು ಮಾಡೋದ್ ಮರ್ತು ಬಿಡಿ ನಿಮ್ಮ ಜಮೀನ್ ಅಲ್ಲದೆ ಅಕ್ಕಪಕ್ಕದ ಜಮೀನ್ ಇರುತ್ತಲ್ಲ
ಅಲ್ಲಿ ಮುನೀಶ್ವರನ ಪೂಜೆಯೋ ಚಿಕ್ಕ ದೇವಸ್ಥಾನವೋ ಈ ಕಲ್ಲು ಗುಡಿ ತರ ಕಟ್ಟಿ ಭೂತಪ್ಪನ ಆರಾಧನೆಯೋ ಇದು ಎಲ್ಲಿದೆ ಅಂತಕಂತ ಅದನ್ನ ನೋಡಿ ಅಂತ ದೂರದಲ್ಲಿ ಮೋಟರಪಾದ ಬರುತ್ತೆ ಹಾ ರಾಮ ರಾಮ ಚಿಕ್ಕದೊಂದು ಗ್ರಹ ನಮ್ಮ ತೋಟ ನಮ್ಮ ವಲ್ದಿನ 45 ವರ ಮುಂದಕ್ಕೆ ಅದೇ 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 ಅಲ್ಲಿ ಅವಶ್ಯಕ ಅಲ್ಲಿ ಶನಿವಾರದ ದಿವಸ ಕೆಂಪು ಬಣ್ಣದ ಹೂವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟು ಯಾವುದಾದರೂ ಸ್ವಲ್ಪ ಎಡೆ ಇಡಿ ಆ ಹಣ್ಣು ಹಾಲು ಆದರೂ ಪರವಾಗಿಲ್ಲ ಆರು ಶನಿವಾರದ ದಿವಸ ಮಾಡಿ ಇದನ್ನು ಮಾಡುವುದರಿಂದ ನಿಮ್ಮ ಜಮೀನಿನ ಮಾರಾಟ ಶೀಘ್ರದಲ್ಲಿ ಆಗುವುದಕ್ಕೆ ಸಾಧ್ಯತೆ ಬರುತ್ತೆ ಆಮೇಲೆ ಒಬ್ಬರ ವಯಸ್ಸಾದವರು ಅಂದ್ರೆ ಸುಮಾರು ಒಂದು 50 ರಿಂದ 60 ವರ್ಷದ ಒಳಗಿರತಕ್ಕಂತವರು ಅವರ ಮುಖೇನ ಇದು ಮಾರಾಟ ಆಗತಕ್ಕಂತ ಸೂಚನೆಗಳು ಕಂಡುಬರುತ್ತೆ ಈ ದೇವತೆ ಪೂಜೆಯನ್ನು ಮಾಡಿ ಮಂಗಳವಾಗಲಿ धन्यवाद करे वासुदेव अंत बेळगावी इंद करे माडिदारे नमस्ते सर नमस्कार गुरुगळे ओके यार बगे केळबेकित्तु सर नम्म मगळ बगे ओके हेसरु तिळिसिकोडि ओंकार हेसरु तिळिसिकोडि सर ओंकार नीलकंठ नीलकंठ कार्यकर्तरु ओके हलो प्रश्ने एनिदे गुरुगळिद्दारे मातडि सर ओके ओके हेळिप्प हलो हलो सर ना वासुदेव कार्यक्रम बेळगाव सरी नम्म मगन बगे केळबेकंत मगळे मगन नीलकंठ कार्यकर्त सर ना हिंदे 2021 डिसेंबर तम हर श्रृंगेरी पूजे मे सर मग आदर स्वल्प बहुत किरीकिरी माता मग मद्ले हिंदे तीर्क कोरोना अदर नंतर ना तम हर बंद डिसेंबर 2021 श्रृंगेरी ताव इकट्ल पूजे अल्ली हल अद्रेपेशन बंद कॉलेज हे कल मानसिकवा बौद्धिकवा बहुत बहुत अंद्र बहुत तुंदर को पर्याय हड़ी गुरु ನೋಡಿ ಮೊಟ್ಟ ಮೊದಲನೆಯದಾಗಿ ಏನಾಗುತ್ತೆ ಅಂತಂದ್ರೆ ಮನುಷ್ಯನಿಗೆ ಈ ತರದ ಆಘಾತಗಳಾದಾಗ ಅಷ್ಟು ಸುಲಭ ಅಲ್ವಾ ನಮಗೆ ಬೇಕಾಗಿರತಕ್ಕಂತದಕ್ಕೆ ಬೇಕಾಗಿರತಕ್ಕಂತ ಶ್ರೀಮತಿ ಹೆಂಡತಿ ತೀರ್ಕೊಂಡ್ರೆ ಅದು ಮನಸ್ಸಿಗೆ ದೊಡ್ಡ ನೋವಾಗುತ್ತೆ ಹೊರಗಡೆಯಿಂದ ನಾನು ನೀವು ಹೇಳೋದು ಬಹಳ ಸುಲಭ ಬಹಳ ಈ ತೊಂದರೆ ಕೊಡ್ತಿದನೆ ಕಿರಿಕಿರಿ ಅವರು ಒಳಗಡೆ ಏನು ಕಿರಿಕಿರಿ ಆಗ್ತಾ ಇದೆ ಅಂತಕಂತದ್ದು ಬಹಳ ಪ್ರಮುಖ ಆಗುತ್ತೆ ನಾನು ಹಿಂದೆಯೂ ನಾನು ಹೇಳಿರ್ತೀನಿ ಅಂತ ಒಂದು ಪರಿಸ್ಥಿತಿಗಳಿದ್ದಾಗ ಒಂದು ದೈವಿಕವಾದ ಪರಿಹಾರ ಮಾಡಿದೀವಿ ಅದರ ಫಲ ನಿಮಗೆ ಪ್ರಾಪ್ತಿ ಆಗಿದೆ प्राप्ति आयतल फल केसकू हर मद्वे अंत किरीकिरी हमलीके स्वल्प योगाभ्यास सरियार हम प्राणायाम अदे नान एर प्राणायाम हेतने बर्कोली आनलू यूट्यूब दयवु कल्तक एडवटे आम मत करे नहीं हिंगोयतु अंतबे एर प्राणायाम मोदन भ्रामरी प्राणायाम ಎರಡನೆಯದು ಸೀತ್ಕಾರಿ ಪ್ರಾಣಾಯಾಮ ಇನ್ನೊಂದು ಸತಿ ಹೇಳ್ತೀನಿ ಭ್ರಾಮರಿ ಪ್ರಾಣಾಯಾಮ ಮತ್ತು ಸೀತ್ಕಾರಿ ಪ್ರಾಣಾಯಾಮ ಅಂತಕಂತ ಎರಡು ಪ್ರಾಣಾಯಾಮಗಳನ್ನು ಹಂತ ಹಂತವಾಗಿ ಯಾರು ಯೋಗದ ಶಿಕ್ಷಣವನ್ನು ಪಡೆದು ಯೋಗದ ಬಗ್ಗೆ ನಿಜವಾಗಿ ಗೊತ್ತಿದೆಯೋ ಅವರಲ್ಲಿ ಹೋಗಿ ಕಲಿತುಕೊಂಡು ಬಂದು ಮಾಡಬೇಕು ಒಂದು ಎರಡನೆಯದು ಸ್ವಲ್ಪ ಮಾನಸಿಕ ತಜ್ಞರ ಒಂದು ಭೇಟಿಯನ್ನು ಮಾಡಿ ಅವರ ಒಂದು ಹೇಳಿದಂತ ಒಂದು ಔಷಧೋಪಚಾರ ನಡೆಸತಕ್ಕಂತದ್ದು ಬಹಳ ಒಳಿತಾಗುತ್ತೆ ಮಂಗಳವಾಗಿ धन्यवाद करे ಮಾಡಿದಕ್ಕಾಗಿ ಗುರುಗಳೆ ನಾವಾಗ್ಲೇ ಮಾತನಾಡ್ತಾ ಇದ್ವಿ ಮಾಟ ಮಂತ್ರ ವಾಮಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ತಿಳಿಸ್ಕೊಡೋದಾದ್ರೆ ಗುರುಗಳೆ ಜ್ಯೋತಿಷ್ಯದಲ್ಲಿ ಅಂತಂದ್ರೆ ಈಗ ಏನಾಗುತ್ತೆ ಜ್ವರ ಬಂದವರಿಗೆಲ್ಲ ಒಂದೇ ಔಷಧಿ ಇಲ್ಲವಲ್ಲ ಇಲ್ಲ ಒಂದೊಂದು ಜ್ವರಕ್ಕೆ ಒಂದೊಂದು ಟೆಂಪರೇಚರ್ ಗೆ ಆ ಮನುಷ್ಯನನ್ನು ಆಧರಿಸಿ ವೈದ್ಯ ಹೇಗೆ ಔಷಧಿಯನ್ನು ಕೊಡ್ತಾನೋ ಜ್ಯೋತಿಷ್ಯ ತಿಳಿದಿರತಕ್ಕಂತವನು ಅಥವಾ ಶಾಸ್ತ್ರ ತಿಳಿದಿರತಕ್ಕಂತವನು ಮಂತ್ರಶಾಸ್ತ್ರ ತಿಳಿದಿರತಕ್ಕಂತ ಆಚಾರ್ಯನು ಏನು ಮಾಡಬೇಕು ಇಂತಹ ಒಂದು ದೋಷಕ್ಕೆ ಇಂತಹ ಅವಿಚಾರಕ್ಕೆ ಇದು ಪರಿಹಾರ ಅಂತ ಈಗ ಎಲ್ಲ ಈಗ ಸಾರ್ವತ್ರಿಕವಾಗಿ ಒಂದನ್ನೇ ಮಾಡ್ತಾ ಇರೋದು ಸ್ವಲ್ಪ ತೊಂದರೆ ಬಂತು ಅಂದ್ರೆ ಸುದರ್ಶನ ಹೋಮ ಎಷ್ಟು ತರ ಸುದರ್ಶನ ಇದೆ ನಮ್ಮ ಪುರೋಹಿತರು ಒಬ್ಬರು ಯಾರೋ ಬಂದಿದ್ರು ಯಾವುದೋ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದು ಪ್ರತಿಷ್ಠಾಪನೆ ನಡೆಸುತ್ತಿದ್ದೆ ನಾನು ದೇವತಾ ಪ್ರತಿಷ್ಠ ಕುಂಭಾಭಿಷೇಕ ಮಧ್ಯದಲ್ಲಿ ಬಂದು ಕೇಳಿದ್ರು ಗುರುಗಳೇ ನನಗೆ ಅರ್ಧ ದಿನ ತಾವು ಅನುಮತಿಯನ್ನು ಕೊಡಬೇಕು ನಾನು ಒಂದು ಹೋಗಿ ಬಂದ್ಬಿಡ್ತೀನಿ ಕಾರ್ಯಕ್ರಮ ಏನಪ್ಪ ಏನು ಕಾರ್ಯಕ್ರಮ ಅಂತಂದ್ರೆ ಸುದರ್ಶನ ಮಾಡಿಸುವ ಹೋಮಕ್ಕೆ ಹೋಗ್ತಿದ್ದೀನಿ ಮಾಡಿಸಕ್ಕೆ ನಾನು ಕೇಳಿದೆ ಮಾಮೂಲಿ ಏನು ಸುದರ್ಶನನಪ್ಪ ಅಂತ ಕೇಳಿದೆ ಅವನೊಂದು 10 ಸೆಕೆಂಡ್ ಸುಮ್ಮನಿದ್ದು ಕಾಮನ್ ಸುದರ್ಶನ ಅಂತ ಕಾಮನ್ ನಾನು ನಕ್ಕ ಹೇಳಿಬಿಟ್ಟೆ ಸರಿ ಹೋಗಪ್ಪ ಏನೋ ನಿನ್ನ ಹಣೆ ಬರ ಮಾಡಿಕೋ ಅಂತ ಅಂದ್ರೆ ಸುದರ್ಶನ ಅಂತಕಂತದ್ದು ಸಾರ್ವತ್ರಿಕವಾಗಿ ಸರ್ವರೋಗಕ್ಕೂ ಒಂದೇ ಮದ್ದಾಗಿಬಿಟ್ಟಿದೆ ಆತರ ಶಾಸ್ತ್ರದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ ಆತರ ಮಾಡಿದ ಅಸ್ತ್ರ ನಿಮ್ಮ ಡಾಕ್ಟರ್ ಆಪರೇಷನ್ ಯಾವಾಗ ಮಾಡ್ತಾನೆ ನಿಮಗೆ ಆತರದ ತೊಂದರೆ ಇದ್ದಾಗ ಅಕ್ಕುಯಿದು ಆ ಗಡ್ಡೆಯನ್ನು ತೆಗೆದ ನಂತರದಲ್ಲಿ ಮನೆ ಕಳಿಸಿಬಿಟ್ರೆ
ಏನಾಗುತ್ತೆ ಪ್ರಾಣವೇ ಹೋಗುತ್ತೆ ಆ ರೋಗಿದ. ಆ ರೀತಿಯಾಗಿ ಸುದರ್ಶನನೋ ಅಘೋರವೋ ಪ್ರತ್ಯಂಗಿರವೋ ಶೂಲಿನಿಯವೋ ಆಮೇಲೆ ರುದ್ರವೋ ನಾರಸಿಂಹವೋ ಪ್ರಯೋಗಗಳು ಮಾಡೋದಲ್ಲ, ಪ್ರಯೋಗ ಮಾಡಿದ ನಂತರದ ಉಪಸಂಹಾರ ಮಾಡ್ಕೊಳ್ಳಿಕ್ ಬರಬೇಕು ಮಾಡತಕ್ಕಂತಹ ಪ್ರಯೋಗಕರ್ತನಿಗೆ. ಆಮೇಲೆ ಹೇಳತಕ್ಕಂತಹ ಜ್ಯೋತಿಷಿ ಅಂತ ಅನ್ನಿಸ್ಕೊಂಡಿರತಕ್ಕಂಥವನು ಯಾವ ಪ್ರಯೋಗವನ್ನು ಯಾವ ಪೂಜೆಯನ್ನು ಮಾಡಿದರೆ ಇದು ದೋಷ ಹೋಗುತ್ತೆ ಅಂತಕ್ಕಂಥ ನೋಡಿ ತಿಳಿಸಿಕೊಡಬೇಕು. ಇಂಥದ್ದಕ್ಕೆ ಇಂಥದ್ದು ಅಂತ ಕೇಳಿ ಹಂಗೆ ನಿರ್ಣಯ ಮಾಡಲಿಕ್ಕೆ ಸಾರ್ವತ್ರಿಕವಾಗಿ ಬರೋದು. ಸರಿ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರಿ, ಯಾವ ಸಮಸ್ಯೆಗೆ ಸಂಬಂಧಪಟ್ಟ ಇವತ್ತು ಮಂತ್ರ ಹೇಳ್ಕೊಡ್ತಿದ್ರಿ ಗುರುಗಳೇ? ಸಮಸ್ಯೆ ಅನ್ನೋದಕ್ಕಿಂತ ಇವತ್ತಿನ ದಿವಸ ನಿತ್ಯಾನುಷ್ಠಾನದಲ್ಲಿ ಮಂಗಳವಾಗೋದಕ್ಕೆ, ಒಳ್ಳೇದಾಗೋದಕ್ಕೆ, ನಿಮಗೆ ಹಣ ಕಾಸು ಆ ಥರ ಎಲ್ಲ ಹೇಳ್ತಿಲ್ಲ, ನಿಮಗೆ ಒಳ್ಳೆಯದು ಖುಷಿಯಾಗಬೇಕು, ನೀವು ಸಂತೋಷದಿಂದ ಇರಲಿಕ್ಕೆ ಸನ್ಮಂಗಳವಾಗೋದಕ್ಕೆ ಏನು ಮಾಡಬೇಕು ಅಂತಂದರೆ ಮಂಗಳಾನಾಂಚ ಮಂಗಳಂ ಅಂತ ಶಾಸ್ತ್ರದ ಮಂಗಳಕ್ಕೆ ಮಂಗಳವಾಗಿರ್ತಕ್ಕಂಥವನಂತೆ ಅದು ಸಾಕ್ಷಾತ್ ಶಂಕರ ಅಂತ. ಶಂ ಅಂದರೆ ಸಂಸ್ಕೃತದಲ್ಲಿ ಅತ್ಯಂತ ಒಳ್ಳೆಯದ್ದು ಮಂಗಳ ಅಂತ. ಕರೋತಿ ಇತಿ ಶಂಕರ, ಯಾರು ನಿಮಗೆ ಶಮ್ಮನ್ನು ಒಳ್ಳೆಯದನ್ನು ಅತ್ಯಂತ ಮಂಗಳವನ್ನು ಮಾಡ್ತಾನೋ ಅವನಿಗೆ ಶಂಕರ ಅಂತ ಕರೀತು. ಆದ್ದರಿಂದ ಆ ಪರಮೇಶ್ವರನ ನಾಮಧೇಯ ಅಥವಾ ನಾಮವಾಗಿರ್ತಕ್ಕಂತಹ ಶ್ರೀ ಶಂಕರಾಯ ನಮಃ, ಶ್ರೀ ಶಂಕರಾಯ ನಮಃ ಅಂತಕ್ಕಂಥದ್ದನ್ನು ನಾವು ಆದಷ್ಟು ಯಾವಾಗಲೂ ಮನಸ್ಸಿನಲ್ಲಿ ನಾವು ಒಂದು ಪ್ರಾರ್ಥನೆಯನ್ನು ಮತ್ತು ಅದು ನಾಮಸ್ಮರಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ನಮಗೆ ಎಲ್ಲ ರೀತಿಯಿಂದಲೂ ಸನ್ಮಂಗಳವನ್ನು, ಶುಭವನ್ನು, ಏಳಿಗೆಯನ್ನು, ತೃಪ್ತಿಯನ್ನು, ಶಾಂತಿಯನ್ನು, ಕಾಂತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥದ್ದು ಇವತ್ತಿನ ನಿತ್ಯಾನುಷ್ಠಾನದ ಮಂತ್ರ. ಸರಿ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ, ಜೊತೆಗೆ ವೈಜ್ಞಾನಿಕ ಉದಾಹರಣೆಗಳನ್ನು ನೀಡಿದ್ರಿ. ಜನಕ್ಕೂ ಕೂಡ ಒಂದು ರೀತಿ ಅನ್ಸುತ್ತೆ, ಓ ಹೌದಾ, ಈ ತಿಳ್ಕೊಂಡು ತಪ್ಪಾಗಿತ್ತಲ್ವಾ, ಇದಕ್ಕೆ ಸರಿಯಾದಂತಹ ಉದಾಹರಣೆಗಳ ಮೂಲಕ ಜ್ಞಾನೋದಯ ಮಾಡಿಕೊಟ್ರಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಗುರುಗಳೇ. ಮಂಗಳ ಮಹೇಶ್ವರಿ ಶುಭಂಕರ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ನಿತ್ಯ ಅನುಷ್ಠಾನದಲ್ಲಿ ಗುರುಗಳು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ಹಾಗೆ ಯಾರೆಲ್ಲ ಕರೆ ಮಾಡೋದಕ್ಕೆ ಸಂಪರ್ಕ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕಾರ್ಯಕ್ರಮದ ಕಡೆಯಲ್ಲಿ ಗುರುಗಳ ಅಡ್ರೆಸ್ ಪ್ಲೇಟ್ ಪ್ಲೇ ಆಗುತ್ತೆ, ನಂಬರನ್ನು ನೋಟ್ ಮಾಡಿಕೊಳ್ಳಿ, ಹಾಗೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಗುರುಗಳನ್ನು ಭೇಟಿ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೇರ ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9611963305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ ಶ್ರೀವೇದಿ ಕ್ರಿಮಿಡೀಸ್@gmail.com.